ಹುಕ್ಕೇರಿ ತಾಲೂಕಿನ ಅವರಗೊಳ್ಳ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಫಲಿತಾಂಶದ ವಿಳಂಬದ ಬಗ್ಗೆ ಸ್ಪಷ್ಟೀಕರಣ ನೀಡಿದ ಚುನಾವಣಾಧಿಕಾರಿ ಸಂತೋಷ್ ಹೆಗಡೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ ಮತದಾನದ ಎಣಿಕೆಯನ್ನ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸರ್, ಈ ಚುನಾವಣೆ ಬಗ್ಗೆ ಏನು ಹೇಳ್ತಿರ್ತಾವೆ? ಚುನಾವಣೆ ಬಗ್ಗೆ ಅಂದರೆ ಏನು, ಚುನಾವಣೆ ಚೆನ್ನಾಗಿ ನಡೆದೈತೆ. ಅದಕ್ಕೆ ಅದಕ್ಕೆ ಏನು ಅಚ್ಚಿನ ಏನಿಲ್ಲ, ಎಲ್ಲ ಪೈಲಾವಣಿ ಅನರ್ ಮಾಡ್ಕೊಂಡು ಬಂದಾರೆ ಎಲ್ಲಾರ್ನೋ, ಅದನ್ನು ಕೋರ್ಟ್ ಹೋಗಿ ಅದನ್ನು ಅನರ್ಹ ಮಾಡ್ಕೊಂಡು ಬಂದರು. ನಾವು 900 ಮಂದಿನ ಅನರ್ಹ ಮಾಡಿದ್ರು. ಯಾವ ಕಾರಣಕ್ಕೆ ಮಾಡಿದ್ರು ರೀ? ಅದು ಮೀಟಿಂಗ್ ಬಂದಿಲ್ಲ ತಳಿ ಅನರ್ಹ ಮಾಡಿದ್ರೆ. ಮೀಟಿಂಗ್ ಬೈದಿಲ್ಲ ಅಂದ್ರೆ 2018 ಚುನಾವಣೆ ಆಗಿತ್ರಿ, 19, 20, 21 ಕರೋನಾ ಆಯ್ತು, ಆ ಕಾರಣಕ್ಕಾಗಿ ಮೀಟಿಂಗ ಮಾಡಿಲ್ರಿ ಅವರು. ಮತ್ತೆ ನಾವು ಮೀಟಿಂಗ್ ನೋಟಿಸ್ ಕೇಳಿದ್ರು ನಮಗೆ ಸಿಕ್ಕಿಲ್ರಿ, ಗೊತ್ತಿಲ್ರಿ ಅವ್ರು ಮೀಟಿಂಗ್ ಕೊಟ್ಟದ್ ನೋಟಿಸ್ ಕೇಳಿದ್ರಿ ನಮಗೆ ಗೊತ್ತಿಲ್ರಿ ಅವ್ರು. ಮತ್ತೆ ಅದಕ್ಕಾಗಿ ಯಾರನ್ನಾರ ಯಾಕೆ ಮಾಡ್ತೀರ ಅಂತ ಇಲ್ರಿ, ಮ್ಯಾಲ್ ಹೋಗಿದೆ ನಮಗೆ ಅನ್ನಕತ್ರಿ. ನಾವು ಅಗದಿ 2 ದಿವಸ ಇದ್ದಾಗನರಿ ನಾಮಿನೇಷನ್ ಮತ್ತೆ ಇದನ್ನ ಒಂದು ಲೇಟ್ ಮಾಡಿ ಹೆಚ್ಚಾರ ಅವ್ರು. ಇಲ್ರಿ, ತಾತ್ಕಾಲಿಕ ಚುನಾವಣೆ ಪಟ್ಟಿರಿ 52 ದಿನ ಮುಂಚೆ ಹಾಕ್ಬೇಕ್ರಿ ಅದನ್ನ. ಇದ ತಿಂಗಳ ಈ ಚುನಾವಣೆ 26 ತಾರೀಕು ನಾಮಿನೇಷನ್ ಫಿಲಪ್ ಮಾಡುವಾಯ್ತ್ರಿ, 20 ತಾರೀಕು ಪಟ್ಟಿ ಹೆಚ್ಚಾರ. ಆ ಕಾರಣಕ್ಕಾಗಿ ನಾವು ಹೋಗಿ ಕೇಳಂತ ಅವಾಗ ಒಂದು ಸ್ವಲ್ಪ ಬೇಕಾಗಿತ್ತು ರೀ, ಅದನ್ನೆಲ್ಲ ಹೋಗಿ ಮಾಡ್ಕೊಂಬಂದ ಈ ಚುನಾವಣೆಯನ್ನ ಬರಬೇಕು ನಡೆದೈತಿ. ಚುನಾವಣೆ ನೋಡಂತ ಜನರ ತಮ್ಮಲ್ಲಿ ಹೆಂಗ ಹೆಂಗೈತಿ ಏನ ನೋಡಿ ಇದು ಮಾಡುವಂತ. ತಮ್ಮ ಹೆಸರೇನ್ರ ಸರ್? ನಾಗರಾಜ್ ಪಾಟೀಲ್ ಅಂತ. ಇತ್ತಿನ ದಿನ ಚುನಾವಣಾ ಅಧಿಕಾರಿ ಅನ್ನೋದು ಸಂತೋಷ್ ಹೆಗಡೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅವರುಗಳು ಇದರ ಚುನಾವಣೆ ಜರುಗಿಸ್ತಾ ಇದ್ದೀವಿ. ಚುನಾವಣೆ ಈಗಾಗಲೇ ಶಾಂತಿಯುತವಾಗಿ ಜರುಗ್ತಿದ್ದು, ಯಾವುದೇ ತೊಂದರೆಗಳು ಇಲ್ಲಿ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ತೊಂದರೆಗಳಿದ್ರೂ ಕೂಡ ನಮ್ಮ ಪೊಲೀಸ್ ಟೀಮ್ ಇವರು ಒಳ್ಳೆಯ ರೀತಿಯಿಂದ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಮತದಾನದ ಸಮಯ ಏನು ಸರ್? ಮತದಾನದ ಸಮಯ ಇವತ್ತು ಮುಂಜಾನೆ 9:00 ಇವತ್ತು ಸಾಯಂಕಾಲ 4:00. ಒಟ್ಟು ವೋಟಿಂಗ್ ಎಷ್ಟು ಸರ್? ಒಟ್ಟು ಸಾಲಗಾರ ವೋಟಿಂಗು 700, ಬಿನ್ ಸಾಲಗಾರ ವೋಟಿಂಗು 400+ ಅದು. ಸರ್, ಈಗಾಗಲೇ ಒಟ್ಟು ಎಷ್ಟು ಪರ್ಸೆಂಟೇಜ್ ಆಗಿದೆ ಸರ್ ಮತದಾನ? ನಿಯರ್ ಒಟ್ಟು ಈಗ ಸಾಲಗಾರರದ್ದು 450 ಆಲ್ರೆಡಿ 600 ಸರ್. 650 ಯಾರು ಸರ್? ಸಾಲಗಾರ ವೋಟಿಂಗ್ ಆಗಿದೆ. ಇನ್ನೂ ಬಿನ್ ಸಾಲಗಾರದ್ದು ನಿಯರ್ ಅಬೌಟ್ ಹೌದು 400+ ಆಗಿದೆ. ಸರ್, ಈಗಾಗಲೇ ಚುನಾವಣಾ ಫಲಿತಾಂಶ ಯಾವಾಗ ಸರ್? ಪ್ರಕಾರ ಚುನಾವಣೆ ಫಲಿತಾಂಶ ಇವತ್ತಿನ ದಿನ ಆಗ್ತಾ ಇಲ್ಲ. ಮುಂದೆ ನ್ಯಾಯಾಲಯ ಯಾವ ದಿನ ಚುನಾವಣೆಯನ್ನು ಮಾಡಬೇಕು ಅನ್ನೋದನ್ನು ಆದೇಶ ಮಾಡುತ್ತೆ. ಅದ್ರ ಪ್ರಕಾರ ನಾವು ಆ ದಿನ ಚುನಾವಣೆಯನ್ನು ಫಲಿತಾಂಶವನ್ನು ಘೋಷಣೆ ಮಾಡಿ. ಒಟ್ಟು ಚುನಾವಣಾ ಅಧಿಕಾರಿ ಹೇಳ್ತಿದ್ದಾರೆ ಸರ್? ಚುನಾವಣಾಧಿಕಾರಿ ರಿಟರ್ನ್ ಏನಕ ನಾನು ಒಬ್ಬನೇ ರಿಟರ್ನಿಂಗ್ ಆಫೀಸರ್. ರಿಟರ್ನಿಂಗ್ ಆಫೀಸರು ಮತ್ತು ಚುನಾವಣಾ ಸಿಬ್ಬಂದಿ ಒಂದು ನಿಯರ್ ಅಬೌಟ್ ಒಂದು 30 ಆಗುತ್ತೆ. ಸರ್, ವ್ಯವಸ್ಥೆ ಬಗ್ಗೆ ಹೆಂಗೆ? ವ್ಯವಸ್ಥೆ ಎಲ್ಲ ಸುವ್ಯವಸ್ಥಿತವಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇವತ್ತಿನ ದಿನ ಇವತ್ತು ನಾವು ಚುನಾವಣೆ ಮುಗಿಸಿದ ನಂತರ ನಮ್ಮ ಟ್ರೆಜರಿಯವರು ಒಪ್ಪಿಗೆ ಕೊಟ್ಟರೆ, ತಹಶೀಲ್ದಾರ್ ಸಾಹೇಬರು ಒಪ್ಪಿಗೆ ಕೊಟ್ಟ ನಂತರ ಚುನಾವಣೆ ಮತಪೆಟ್ಟಿಗೆಗಳನ್ನು ಟ್ರೆಜರಿ ಇಲ್ಲಿ ನಮ್ಮ ಹುಕ್ಕೇರಿ ಟ್ರೆಜರಿಯಲ್ಲಿ ಇಡಬೇಕಂತೇಳಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಅದು ನಡೆದಿದೆ. ಇಲ್ಲ ಅಂತಂದ್ರೆ ಅದಾಗಲಿಲ್ಲ ಅಂತ ಇಲ್ಲೇ ಚುನಾವಣೆಯಲ್ಲಿ ಒಂದು ಸ್ಟ್ರಾಂಗ್ ರೂಮ್ ಕ್ರಿಯೇಟ್ ಮಾಡಿಕೊಂಡು. ಸ್ಟ್ರಾಂಗ್ ರೂಮ್ ಎಲ್ಲಿ ಮಾಡ್ತೇವೆ ಸರ್? ಎಲ್ಲಿಂದ ಸರ್? ಸಂಘದ ಕಾರ್ಯಾಲಯದಲ್ಲಿ. ಇಲ್ಲೇ ಮಾಡ್ತೇವೆ ಸರ್? ಇಲ್ಲೇ. ಅದು ನಾವು ಇವತ್ತು ಕೊಡಲಿಲ್ಲ ಅಂತಂದ್ರೆ, ಪರ್ಮಿಷನ್ ಕೊಡಲಿಲ್ಲ ಅಂತಂದ್ರೆ ಯಾರು ಕೊಡ್ತಾರೆ ಸರ್? ಟ್ರೆಜರಿ ಆಫೀಸ್. ಟ್ರೆಜರಿ ಆಫೀಸರು ಇಟ್ಕೋಕೆ ಪರ್ಮಿಷನ್ ಕೊಟ್ಟರೆ ಇವತ್ತಿನೇ ಅಲ್ಲಿ ಇದ ಮಾಡ್ತೀವಿ. ಇಲ್ಲಂತಂದ್ರೆ ಚುನಾವಣೆ ಪೆಟ್ಟಿಗೆಯನ್ನು ಇಲ್ಲೇ ನಾವು ಚುನಾವಣೆ ಸಂಘದ ಕಾರ್ಯಾಲಯದಲ್ಲಿ ಇಟ್ಟು. ಸರ್, ಮತ್ತಿದ್ರೆ ಅವರುಗಳ ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಗೊಂದಲ
ಕೋರ್ಟ್ ಮೆಟ್ಟಲು ಹತ್ತಲು ಕಾರಣ ಏನಾದರೂ ಸ್ವಲ್ಪ ವಿವರಣೆ ಮಾಡಬಹುದು? ಗೊಂದಲ ಏನಿಲ್ಲ ಇಲ್ಲಿದ್ರಲ್ಲಿ, ಬಾಸ್ಕ್ ಇದು ಅದ, ಕ್ಲಿಯರ್ ಅದ. ಏನಂತಂದ್ರೆ, ನಾವು ಇಲ್ಲಿ ಅರ್ಹ ಮತ್ತು ಅನರ್ಹ ಮತದಾರರುಗಳನ್ನ ಲಿಸ್ಟ್ ಮಾಡ್ತೀವಿ. ಅರ್ಹ ಅಂತಂದ್ರೆ ಯಾರು, ನಾವು AGM ಅಟೆಂಡ್ ಆಗಿ, ಮೂರು AGM ಅಟೆಂಡ್ ಆಗಿ, ಪ್ಲಸ್ ಐದು AGMದಲ್ಲಿ ಎರಡು AGM ಅಟೆಂಡ್ ಆಗಿ, ಎರಡು ವರ್ಷ ಮಿನಿಮಮ್ ಟ್ರಾನ್ಸಾಕ್ಷನ್ ಮಾಡಿದವರು ಅರ್ಹ ಅಂತೇಳಿ ಮತದಾರ ಇದ ಮಾಡ್ತೀವಿ. ಅದು ಇದು ಇದೆ. ಸೊ ಅವರು ಇಬ್ಬರು ಜನ ಮಾತ್ರ ಅಲ್ಲಿ ಹೈಕೋರ್ಟಿಗೆ ಅಪೀಲ್ ಮಾಡಿ ನಾವು ಅರ್ಹ ಮಾಡ್ರ ಅಂತೇಳಿ ಕೊಟ್ಟಿದ್ರು. ಸೊ ಅದಕ್ಕಾಗಿ ಅವ್ರನ್ನೂ ಕೂಡ ನಾವು ಅರ್ಹ ಮಾಡಿದ್ವಿ. ಸರ್, AGM ಐದು ವರ್ಷದಾಗ ಎಷ್ಟು ಸಹಿ ಮಾಡಬೇಕು? AGM ಮಿನಿಮಮ್ ಎರಡು ವರ್ಷ ಅಟೆಂಡ್ ಆಗಬೇಕು. ಮಿನಿಮಮ್ ಎರಡು ವರ್ಷ ಅಂದ್ರೆ ಪ್ರತಿ ಎರಡು ವರ್ಷದಾಗ ಎಷ್ಟು ಮೀಟಿಂಗ್ ಇಟ್ಕೊತಾರೆ ಅಷ್ಟು ಮೀಟಿಂಗ್ ಅಟೆಂಡ್ ಆಗಬೇಕು. ಇಲ್ಲ, ಐದು AGMದಲ್ಲಿ ಅವ್ರ ಮೆಂಬರ್ ಆಗಿ, ಐದು AGMದಲ್ಲಿ ಎರಡು, ನೆಕ್ಸ್ಟ್ ಬರುವಂತ ಐದು AGMದಲ್ಲಿ ಎರಡು AGM ಆದ್ರೂ ಮಿನಿಮಮ್ ಅವ್ರು ಅಟೆಂಡ್ ಆಗಬೇಕು. ಎರಡು ವರ್ಷ ಆದ್ರೂ ಮಿನಿಮಮ್ ಟ್ರಾನ್ಸಾಕ್ಷನ್ ಮಾಡಬೇಕು. ಆ ಕ್ರೈಟೀರಿಯಾ ಬೇರೆ ಬೇರೆ ಇದೆ. ಸೊ ಆ ಎಲ್ಲ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿದ್ರೆ ಅವ್ರು ಅರ್ಹ ಆಗಿರ್ತಾರೆ. ಸರ್, ವಿಶೇಷವಾಗಿ PKPS ಬ್ಯಾಂಕ್ ಚುನಾವಣೆ ಅದೇ ದಿನ ಚುನಾವಣೆ ಅದೇ ದಿನ ಫಲಿತಾಂಶ ಆಗಿತ್ತು, ಇದೊಂದು ರೀತಿ ಬೇರೆ ಮುಜುಗರ ಅನಿಸ್ತದೆ ನಿಮಗೆ? ಇಲ್ಲ, ಈ ಸಲ ಇದು ಒಂದೇ ಅಲ್ಲ, ಆಲ್ಮೋಸ್ಟ್ ಯಾರು ಅಪೀಲ್ ಹೋಗಿದ್ದಾರೆ ನಮ್ಗೆ ವೋಟ್ ಕೊಡಬೇಕು ನಮ್ಮ ಪವರ್ ಅಂತ. ಸೊ ಅದು ಅವ್ರ ಪವರನ್ನು ಕೊಟ್ಟಿದ್ದಾರೆ ಹೈಕೋರ್ಟ್ನವರು. ಪ್ಲಸ್ ಅಲ್ಲೇ ಒಂದು ಏನು ಮಾಡಿದ್ದಾರೆ ಅಂತಂದರೆ, ಅವರು ಅದ್ರ ಜೊತೆ ಜೊತೆ ಚುನಾವಣೆ ಫಲಿತಾಂಶವನ್ನು ಘೋಷಣೆ ಮಾಡಬೇಡಿ ಅಂತ ಒಂದು ಡೈರೆಕ್ಷನನ್ನು ಕೊಟ್ಟಿದ್ದಾರೆ. ಎಷ್ಟು ಪತ್ತಿನವರು ಅಂದಾಜು ಅಪೀಲ್ ಮಾಡಿರ್ಬೋದು? ಎಕ್ಸಾಕ್ಟ್ಲಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಆಲ್ ಓವರ್ ಡಿಸ್ಟಿಕ್ ಇಲೆಕ್ಷನ್ ನಡೀತಾ ಇದೆ. ಇಲ್ಲ, ಎಕ್ಸಾಕ್ಟ್ಲಿ ಹೇಳಕ್ಕಾಗಲ್ಲ. ಧನ್ಯವಾದ ಸಂತೋಷ್ ಹೆಗಡೆ.